ಯಾಕೆ ಸ್ಪೀಡ್ ಕೇಪಜಿ? ಅದೇನಿದ್ರೆ ಹೇಳಿ, ಪರವಾಗಿಲ್ಲ. ಅದು ವಿಷಯ ಏನು ಅಂದರೆ, ಹಲೋ ಹಲೋ, ಓ ಕಾಲ್ ಹೋಲ್ಡ್ ಹಾಕಿದ್ದಾರೆ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಏನಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ವಿಕ್ರಮ್, ನಿನಗೂ ಹಂಸನಿಗೂ ಮದುವೆ ಮಾಡಬೇಕು ಅಂತ ನಾವೆಲ್ಲ ಭಾಳ ವರ್ಷಗಳ ಹಿಂದೆನೆ ಡಿಸೈಡ್ ಮಾಡಿದ್ವಿ. ನಿಮ್ಮಿಬ್ರಿಗೂ ಮದುವೆ ಮಾಡೋದು ನನ್ನ ಹಾಗೂ ಜಯ ಆಸೆ ಕೂಡ ಆಗಿತ್ತು. ಅದಕ್ಕೆ ವಿಕ್ರಮ್, ಹಂಸಿನಿ ಕಂಡ್ರೆ ನಿನಗೂ ತುಂಬ ಇಷ್ಟ ಅಂತ ನಮಗೆಲ್ಲ ಗೊತ್ತು. ಈ ಕಾಲ ಕೂಡ ಬಂದಿದೆ ಅನ್ಸುತ್ತೆ. ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಬಂದ್ಬಿಡು, ನೇರವಾಗಿ ಎಲ್ಲ ಮಾತಾಡೋಣ. ವಿಕ್ರಮ್ ಹೇಳಿ ಅಪ್ಪಾಜಿ, ಈ ವಿಷಯ ಎಲ್ಲ ಫೋನ್ನಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನೀನು ಆದಷ್ಟು ಬೇಕಾ ಬಂದ್ಬಿಡು, ನೇರವಾಗಿ ಕುಂತು ಎಲ್ಲ ಡಿಸೈಡ್ ಮಾಡೋಣ. ಸರಿ ಅಪ್ಪಾಜಿ, ನಾಳೆನೇ ಬೆಂಗಳೂರಿಗೆ ಬರ್ತೀನಿ. ಒಂದು ನಿಮಿಷ, ನಿಮ್ಮ ಅತ್ತೆ ಕೊಡ್ತೀನಿ, ಮಾತಾಡು. ತಗೋ. ಎಲ್ಲ ನಿಮ್ಮ ಅಪ್ಪಂದೇ ಯೋಚನೆ, ಅವ್ರು ಹೇಳ್ದ ಹಾಗೆ ಇಲ್ಲ. ನೀ ಬೆಂಗಳೂರಿಗೆ ಬಂದ್ಬಿಡು, ಮಾತಾಡೋಣ. ಹುಷಾರು, ನಾಳೆನೆ ಬರ್ತೀನಿ. ಬಾಲಕೃಷ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಹಂಸಿನಿ ಕಂಡ್ರೆ ನಿನಗೂ ತುಂಬ ಇಷ್ಟ ಅಂತ ನಮಗೆಲ್ಲ ಗೊತ್ತು. ನೀವೆಲ್ಲ ಒಪ್ಪಿದ ಮೇಲೆ ನಂದೇನು ಅಭ್ಯಂತರ ಇಲ್ಲ ಅಪ್ಪಾಜಿ. ಹಂಸಿನಿ ನನಗೋಸ್ಕರ ಕಾಯ್ತಾ ಇದ್ದಾಳೆ, ನಾನು ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ಯಾವಾಗ ಹೇಳ್ತೀರೋ ಆವಾಗ ನಾನು ಹಂಸಿನಿ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಪರಿಸ್ಥಿತಿ ಏನಾಗ್ಬೇಕು ಶೇಷಣ್ಣ? ಏನ್ ಉಚ್ಚಿಗೆ ಹಿಡಿದಿ ಅಂತ ನಾವು ಫ್ಯಾಮಿಲಿಗೆ? ಆ ನರಸಿಂಹಮೂರ್ತಿ ನೋಡಿದ್ರೆ ಸರ್ಕಲಲ್ಲಿ ನಿಂತ್ಕೊಂಡು ಸೀಮೆಣ್ಣೆ ಸುರ್ಕೊಂಡು ಸಾಯ್ತಿ ನಿಂತಿದ್ನಂತೆ. ಮಗಳನ್ನ ನೋಡಿದ್ರೆ ಸಾಹೇಬನ್ನ ಮದುವೆ ಆಗ್ತೀನಿ ನಿಂದಾಳೆ. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ, ಪಾಪ ಅನ್ಸುತ್ತೆ ಕಣ್ಣ ನೋಡಿದ್ರೆ. ಇಡೀ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತೆ ನನಗೆ? ಪ್ರೀಮಿಯಂ ಕಲೆಕ್ಟ್ ಮಾಡೋಕೆ ಊರೆಲ್ಲ ಸುತ್ತಬೇಕು, ನಾನು ಹೋದ ಕಡೆ ಎಲ್ಲ ಕೇಳ್ತಾರೆ. ಪ್ರಕಾಶ, ನೀನ್ ಮದುವೆ ಆಗ್ಬೇಕಂತಿದ್ದ ಹುಡುಗಿ ಸಾಹೇಬ್ನ ಮದುವೆ ಮಾಡ್ಕೊಳಕ್ ಹೊರಟಿದಾಳಲ್ಲ ಅಂತ ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ಶೇಷಣ್ಣ ಅವಳನ್ನ? ಅಣ್ಣ, ಈ ವಿಚಾರ ಸಾಹೇಬ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗತ್ತ ಅಣ್ಣ? ಏನಾಗುತ್ತಾ, ಹುಟ್ಲಿಲ್ಲ ಅನ್ನಿಸ್ಬಿಡ್ತಾರ ಅವಳನ್ನ? ಏನ್ ಸಾಮಾನ್ಯ ಅನ್ಕೊಂಡೇನೆಯ, ಎಮ್ ಎಲ್ ಎ ಅವರು ಕ್ಷೇತ್ರದಲ್ಲಿರೋ ಹೆಣ್ಮಕ್ಳಿಗೆ ವಿಕ್ರಮ್ ಸಿಂಹನ್ ಮದುವೆ ಆಗೋ ಖಯಾಲಿ ಇದೆ. ಎಂಥ ಮೋಡಿ ಮಾಡಿದಾರೆ ವಿಕ್ರಮ್ ಸಿಂಹ, ಓಟಿನ ಜೊತೆಗೆ ಹೆಣ್ಮಕ್ಳು ಹೃದಯನ ಕದ್ದಿದ್ದಾರೆ ಅಂತ ಮೀಡಿಯಾದವ್ರು ಪ್ರಚಾರ ಮಾಡೋದಿಲ್ವಾ? ಅದಕ್ಕೆಲ್ಲ ಸಾಹೇಬ್ರು ಅವಕಾಶ ಮಾಡ್ಕೊಡಲ್ಲ ಬಿಡು. ನೀನೇನು ಚಿಂತೆ ಮಾಡ್ಬಿಡ ಪ್ರಕಾಶ, ಎಮ್ ಎಲ್ ಎ ಸಾಹೇಬ್ರ ಕಿವಿಗೆ ಈ ವಿಷಯನ ಯಾರೂ ಹಾಕಲ್ಲ. ಅಷ್ಟು ಧೈರ್ಯ ಇಲ್ಲಿ ಯಾರಿಗೂ ಇಲ್ಲ. ನಾನು ಹೇಳಬೇಕು ಇಲ್ಲ ಬಿ ಕೆ ಹೇಳಬೇಕು? ನಾನಂತೂ ಹೇಳಲ್ಲಪ್ಪ, ಬಿ ಕೆಗೂ ಹೇಳ್ತೀನಿ ಈ ವಿಚಾರ ಎತ್ಬೇಡ ಅಂತ. ಅವಳೇನೋ ಬಚಾವಾಗ್ತಾಳೆ, ಆದರೆ ನಿನ್ನ ಮರ್ಯಾದೆ ಕಾಪಾಡಕ್ಕೆ ನಮ್ಮ ಕೈಲಾಗೋದಿಲ್ಲಪ್ಪ. ಊರು ತುಂಬ ಗುಲ್ಲಾಗುತ್ತೆ ನಿನ್ನ ಮೂರ್ತಿ ಮಗಳ ಕೈಯಲ್ಲಿ ಚಿಮಾರಿ ಹಾಕಿಸ್ಕೊಂಡಿರೋದು. ಯಾರ ಮದುವೆ ಆಗ್ತಾರೆ ನಿನ್ನ? ನೀನ್ ಆ ಮೂರ್ತಿ ಫ್ಯಾಮಿಲಿ ನಂಬ್ಕೊಂಡು ಕೂತ್ಕೊಂಡ್ರೆ ಕೂದಲೆಲ್ಲ ಬೆಳಗಾಗಿ ಮುಖ ಸುಗ್ಗಟ್ಟುತ್ತೆ. ಇಷ್ಟೊತ್ತಿಗಾಗ್ಲೇ
ನಿನ್ ಮಕ್ಕಳಿಗೆ ಚೈಲ್ಡ್ ಪಾಲಿಸಿ ಮಾಡಿಸಿರ್ಬೇಕಾಗಿತ್ತು. ನೀನ್ ನೋಡಿದ್ರೆ ಒಂಟಿಯಾಗಿದೀಯ. ಪಾಪ ಅನ್ಸುತ್ತೆ ಗಣಪ್ರಕಾಶ ನಿನ್ ನೋಡಿದ್ರೆ. ಈ ಕ್ಷಣಕ್ಕೆ ನನ್ ಕಣ್ಣೀರ್ ಹಾಕಿರ್ಬೋದು ಶೇಷಣ, ಆದ್ರೆ ಇಷ್ಟಕ್ಕೆ ಬಿಡೋನಲ್ಲ ಈ ಪ್ರಕಾಶ. ಈ ವಿಚಾರ ಸಾಹೇಬ್ರಿಗೆ ಗೊತ್ತಾಗಿ ಅವಳಿಗೇನು ಆಗ್ಬಾರ್ದು ಅಣ್ಣ. ಈ ವಿಚಾರ ಸಾಹೇಬ್ರಿ ಕಿವಿಗೆ ಬೀಳದೇ ಇರೋತಿ ನೋಡ್ಕೊಳ್ಳಿ. ಅವ್ರನ್ನ ಪೋಸ್ಟ್ ಆಫೀಸ್ ಕಟ್ಕಟೆಯಲ್ಲಿ ನಿಲ್ಲಿಸ್ತೀನಿ. ಅಪ್ಪ ಮಗಳಿಗೆ ನನ್ ಸ್ಟೇಟಸ್ ಏನೋ ಅನ್ನೋದು ಅರ್ಥ ಮಾಡಿಸ್ತೀನಿ. ಅವ್ರ ಹುಚ್ಚಾಟಗಳಿಗೆ ನನ್ ಜೀವನ ಬಲಿ ಆಗ್ತಾ ಇದೆ. ಬಿಡಲ್ಲ ಅವ್ರನ್ನ, ಸುಮ್ನೆ ಬಿಡಲ್ಲ. ಅವ್ರಿಗೆ ಒಂದ್ ಗತಿ ಕಾಣಿಸ ಕಾಣಿಸ್ತೀನಿ ಶೇಷಣ. ಉಳಿಸ್ತಾಳೆ ನೀ ಇವಳು ನನ್ನ, ಉಳಿಸ್ತಾಳ ಸಾಯಿಸ್ತಾಳೆ. ಬದುಕಕ್ ಬಿಡಲ್ಲ ಕಣೆ ಇವಳು ನನ್ನನ್ನ, ಬದುಕಕ್ ಬಿಡಲ್ಲ. ಇವಳಿಗೆ ನನ್ ಮೇಲೆ ಸ್ವಲ್ಪ ನಾನು ಗೌರವ ಇದೆಯೇನೆ? ಗೌರವ ಇದ್ದಿದ್ರೆ ಹೀಗ್ ಮಾಡ್ತಿದ್ರ ಇವಳು? ಅಲ್ಲ, ಸರ್ಕಲ್ ಅಲ್ಲಿ ನಿಂತ್ಕೊಂಡು ಎಲ್ಲರ ಮುಂದೆ ಆಗೋದಾದ್ರೆ ಎಮ್ ಎಲ್ ಎ ಸಾಹೇಬ್ರಿಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳಲ್ಲ, ಎಷ್ಟು ಧೈರ್ಯ ಇವ್ರಿಗೆ! ಎಲ್ಲಿಂದ ಬಂತೆ ಧೈರ್ಯ? ಅಲ್ಲ ಇವಳು ಇಲ್ಲ ಏನ್ ಅನ್ಕೊಂಡಿದ್ದಾಳೆ? ಮುಖ್ಯಮಂತ್ರಿಗಳ ಮಗಳ ಇವಳು, ಅವ್ರ ಮನೆ ಕೆಲಸ ಮಾಡೋ ಯೋಗ್ಯ ಇಲ್ಲ ನಮ್ಗೆ, ತಿಳ್ಕೊಳ್ಳಿ. ಇಷ್ಟು ದಿನ ಅವ್ರಿಗೆ ಟಾರ್ಚರ್ ಕೊಟ್ಟು ಆಟ ಆಡಿಸ್ದಂಗಲ್ಲ ಬರ್ತಾರೆ ಅವರೆಲ್ಲ. ನನ್ನನ್ನು ಬಿಡಲ್ಲ ಕಡೆ, ನೀನು ಎಲ್ಲಾರು ತಲೆ ಮರೆಸ್ಕೋ, ಹೇಳ್ತೀನಿ ಕೇಳು. ಯಾಕೆ ಅಲ್ಲೇ ನಿಂತೆ ಹೇಳೆ? ಬಾಯ್ ಬಿಡೆ, ಉತ್ತರ ಕೊಡೆ. ಎಲ್ಲದಕ್ಕೂ ನಿಮ್ಮ ಮಕ್ಕಳನ್ನ ವಹಿಸ್ಕೊಂಡ್ ಬರ್ತೀಯಾ? ಅವಳು ಮಾಡಿ ಸರಿನಾ ಹೇಳೆ? ನಿನ್ನ ಹತ್ರ ಪಡ್ಕೊಂಡು ಏನ್ ಪ್ರಯೋಜನ? ನನ್ನ ಕರ್ಮ ಅಪ್ಪ ನರಸಿಂಹ, ನನಗ್ ಬರೋ ಕಷ್ಟಗಳು, ನನಗಾಗೋ ನೋವುಗಳು, ನನಗಿರೋ ಸಂಕಟ, ಅದನ್ನೆಲ್ಲ ಕೇಳಕ್ಕೆ ನೀನು ಒಬ್ಬನೇ ಕಣಪ್ಪ ಇರೋನು. ಆ ನರಸಿಂಹಾಚಾರ್ಯನೇ ಎಷ್ಟೋ ಅದೃಷ್ಟವಂತ, ಯಾವಾಗ್ಲೂ ನಿನ್ ಸನ್ನಿಧಿನಲ್ಲೇ ಇರ್ತಾನೆ. ನನಗೂ ನಿನ್ ಸನ್ನಿಧಿ ಕರ್ಕೊಂಡ್ಬಿಡಪ್ಪ. ನನಗಂತೂ ಈ ಎರಡು ಹೆಣ್ಣುಮಕ್ಳು ಸಾವಾಸ ಸಾಕು, ಸಾಕಾಗೋಗಿದೆ. ನನಗೆ ಕುತ್ತಿಗೆ ತಂದ್ಬಿಡ್ತೀರ ಕಣೆ ನೀವು ಅಕ್ಕ ತಂಗಿರಿಬ್ರು. ನಿಮ್ ತಾಯಿ ಕತ್ತಿಗೆ ತಾಲಿ ಕಡ್ದೆ, ಅವಳು ಅರ್ಧ ಸಾಯಿಸಿ ಹೋದ್ಲು. ಅವಳು ಕೂಡಿಸಿ ಬಾಕ್ಸಿ ಉಳಿಸಿದ ಶೇಷಗಳು ನೀವು ಇನ್ನು ಅರ್ಧ ಮುಕ್ಕಿಬಿಡ್ರಿ. ಸಾರ್ಥಕ ಆಯ್ತು ನನ್ನ ಜನ್ಮ. ನರಸಿಂಹ, ಮಹಾಸಿಂಹ, ಹೋಗ್ಲ ನಂಬೋದಾರ ಸ್ವಾಮಿ. ನರಸಿಂಹ, ಮನಸ್ಸಿಗೆ ಯಾಕೋ ತುಂಬಾ ಬೇಜಾರಾಗಿದೆ. ದೇವ್ರ ಹೆಸರಲ್ಲಿ ಪೂಜೆ ಮಾಡಕ್ ಆಗೋದಿಲ್ಲ ಯಾ ಹೊರಡಿಲಿಂದ. ಯಾಕೋ ಈ ಉಗ್ರ ನರಸಿಂಹ ಅವತಾರ ಆಸೆ ಪಡಕ್ಕೂ ಮಿತಿ ಇಲ್ವೇನ? ಎಮ್ ಎಲ್ ಎ ಸಾಹೇಬ್ನ ನೀನ್ ಅಡಿಯನ್ ಮಾಡ್ಕೊಂಡು ಬೀಗಬೇಕಾ? ನೀನು ನಿನ್ ಮಗಳಿಗೆ ಎಮ್ ಎಲ್ ಎ ಸಾಹೇಬ್ರ ಬೇಕಂತ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ? ನಿನ್ನ ಯೋಗ್ಯತೆ ಏನು? ಸಾಹೇಬ್ರ ಯೋಗ್ಯತೆ. ಅವ್ರು ಹಾಕೊಳ್ಳೋ ಎಕ್ಕಡ ಬೆಲೆಗೆ ನಿಂದು ಒಂದು ತಿಂಗಳು ಸಂಸಾರ ನಡೆಯುತ್ತೆ. ಅವ್ರ ಸಂಬಂಧ ಬೇಕಾ ನಿನ್ಗೆ? ದುರಾಸೆ ಅಲ್ವೇನ ಇದು? ಅರಸಿಂಗಾಚಾರ್ಯ, ನಮ್ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡಿ. ನೀವು ಏನ್ರಿ ಆಗಿದೆ ನಮ್ ಯೋಗ್ಯತೆಗೆ? ಹಾ, ನಾವು ಬಡವರಾಗಿರ್ಬೋದು, ಅದಕ್ಕೇನೀಗ? ಯೋಗ್ಯತನ ಹಣದಲ್ಲಿರುತ್ತಾ? ಶ್ರೀಮಂತಿಕೆ ಅಧಿಕಾರದಲ್ಲಿರುತ್ತಾ? ದುಬಾರಿ ಎತ್ತ ಮೆಟ್ಕೊಳ್ಳೋಷೋಕೆ ಅವ್ರಿಗಿದ್ರೆ ಅದಕ್ಕೆ ನಮ್ಮ ಸಂಸಾರದ ಖರ್ಚು ನಾವ್ಯಾಕೆ ಜಾಸ್ತಿ ಮಾಡ್ಕೋಬೇಕು? ದೇವ್ರ ಪೂಜೆ ಮಾಡೋರು ನೀವು, ಭಕ್ತರ ಬಗ್ಗೆ ಇಷ್ಟು ಕೇವಲ ಮಾತಾಡ್ಬೇಡಿ. ನನಗೆ ತಿಳುವಳಿಕೆ ಹೇಳಕ್ ಬರ್ಬೇಡ, ಅದು ಹೋಗಿ ನಿಮ್ಮ ಮಕ್ಕಂಗೆ ಹೇಳು. ನಿಮ್ಮ ಮಕ್ಕಂಗೆ ಬೇಕಾಗಿರೋದು ತಿಳುವಳಿಕೆ. ಇದನ್ನ ನಮ್ಮೊಳೆದಕ್ಕೆ ಹೇಳ್ತಿದ್ದೀರಾ ಅಂತ ಅನ್ನಿಸ್ತಿಲ್ಲ? ನಮ್ಮನ್ನ ಇನ್ನೂ ಕೂಗ್ಸೋದಕ್ಕೆ ಹೇಳ್ತಿದ್ದೀರಾ ಅನ್ಸುತ್ತೆ. ಅಧಿಕ ಪ್ರಸಂಗ ಬೇಡ. ಸಾಹೇಬ್ರು ಮನೆ ಸಂಬಂಧ ಬೆಳ್ಸಕ್ಕೆ ಎಷ್ಟುದ್ದ ಕ್ಯೂ ಇದೆ ಅಂತ ಗೊತ್ತಾ ನಿನಗೆ? ಪ್ರತಿ ತಿಂಗಳು ಎಷ್ಟು ಜಾತಕ ನನ್ನ ಹತ್ರ ಬರುತ್ತೆ ಅಂತ ಗೊತ್ತಾ ನಿನಗೆ? ನೋಡು, ಇದು ಎಮ್ ಎಲ್ ಎ ಸಾಹೇಬ್ರಿಗೆ ಆಗ ಬರುವಂತ ಜಾತಕಗಳು, ಇದು ಆಗ ಬರ್ದಲೇ ಇರುವಂತ ಜಾತಕಗಳು. ಸಾಕಾ? ಸಾಹೇಬ್ರ ಮನೆಗೆ ತಿಂಗಳಿಗೆ 20-30 ಜಾತಕ ನಾನೇ ಕಳಿಸ್ತೀನಿ. ಎಲ್ಲ ಎಂತೆಂಥವ್ರು ಗೊತ್ತಾ? ಕೋಟಿ ಕೋಟಿಗೆ ಬಾಳೋರು, ಎಲ್ಲ ಬೆಂಜ್ಕಾರಲ್ಲೇ ಓಡಾಡ್ತಾರೆ. ಅವ್ರಿಗೆಲ್ಲ ಎಂತೆಂಥ ದೊಡ್ಡವ್ರು ಬರ್ತಾರೆ ಗೊತ್ತಾ? ಡಿ ಸಿ ಸಾಹೇಬ್ರ ಮಗಳು, ಗೃಹ ಸಚಿವರ ಮಗಳು, ಕಂದಾಯ ಸಚಿವರ ಮಗಳು, ಇವ್ರನ್ನೆಲ್ಲ ಬಿಟ್ಟು ಸ್ಟ್ಯಾಂಪ್ ಕೊಡಿಯೋ ಪೋಸ್ಟ್ ಮ್ಯಾನ್ ಮಗಳನ್ನ ಆಗ್ತಾರಾ? ಯಾವಾಗ ಲೆವೆಲ್ ಬಗ್ಗೆ ಮಾತಾಡ್ತಿರ್ತೀರಲ್ಲ, ಅದಕ್ಕೆ ಸಾಹೇಬ್ರನ್ನ ಮದುವೆ ಆಗ್ಬಿಡ್ಬೇಕಾ? ಆಗ್ತಾಳ್ರಿ, ಹಾಗೆ ಆಗ್ತಾಳೆ. ಎಲ್ರು ಬರ್ದಿಟ್ಕೊಳ್ಳಿ, ನಮ್ಮ ಅಕ್ಕ ಮೇಘನ ಎಮ್ ಎಲ್ ಎ ವಿಕ್ರಮ್ ಸಾಹೇಬ್ರನ್ನ ಮದುವೆ ಆಗೇ ಆಗ್ತಾಳೆ.